नमस्कार ಸ್ನೇಹಿತರೆ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಾಯದ ಮುಂದುವರೆದ ಭಾಗ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ಅದರಲ್ಲಿ ಆದೇಶನ ಕ್ರಿಯೆಯನ್ನು ನೋಡೋಣ ಆದೇಶನ ಕ್ರಿಯೆ ಆದೇಶ ಮಾಡೋ ಆದೇಶನ ಕ್ರಿಯೆ ಅಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಇಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ಕ್ರಿಯಾ ಗುಂಪೊಂದು ಬೇರೊಂದು ಕ್ರಿಯಾ ಗುಂಪಿನ ಸ್ಥಾನವನ್ನು ಪಲ್ಲಟಗೊಳಿಸುವ ವಿಧಾನವನ್ನು ಪ್ರಕ್ರಿಯೆಯನ್ನು ಏನು ಅಂತೀವೋ ಆದೇಶನ ಕ್ರಿಯೆ ಅಂತ ಕರೀತೀವಿ ಇದು ಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಅಂತ ನಾವು ಹೇಳಬಹುದು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತೀವಲ್ಲ ಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಅಂತ ನಾವು ಹೇಳಬಹುದು ನಂತರ ಇಲ್ಲಿ ಉದಾಹರಣೆಯಲ್ಲಿ ಒಂದು CH4 ಇದು CH4 ಅಂತಂದ್ರೆ ಮೀಥೇನ್ ಪ್ಲಸ್ Cl2 ಅರಮಾರ್ಕ ಇಲ್ಲಿ ಸೂರ್ಯನ ಬೆಳಕು ಸನ್ಲೈಟ್ CH3Cl ಮಿಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋಮೀಥೇನ್ ಅಂತ ಕರೀತೀವಿ ಕ್ಲೋರೋಮೀಥೇನ್ ಪ್ಲಸ್ HCl ಅಂತ ಆಗುತ್ತೆ ಓಕೆ ಇಲ್ಲಿ ಏನು ಮಾಡ್ತೀವಿ ಹೈಡ್ರೋಜನ್ನ ಕಾರ್ಬನ್ ಹೈಡ್ರೋಕಾರ್ಬನ್ನ ಒಂದು ಹೈಡ್ರೋಜನ್ ಅನ್ನ ಕ್ಲೋರಿನ್ ಏನು ಮಾಡುತ್ತದ ಅದರ ಸ್ಥಾನವನ್ನ ಬದಲಾವಣೆ ಮಾಡುತ್ತದೆ ಅದರ ಸ್ಥಾನ ಬದಲಾವಣೆ ಮಾಡುತ್ತದೆ ಆಮೇಲೆ ಈ ಕ್ಲೋರಿನ್ ಬಂದು ಕೂಡಿಕೊಳ್ಳುತ್ತದೆ ಅವಾಗ HCl ಅಂತ ಇಲ್ಲಿ ಒಂದು ಬಂಧ ಉಂಟಾಗುತ್ತದೆ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಆಗುತ್ತದೆ ಆಮೇಲೆ ಇದೆ ಅಂತ ಮಿಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋಮೀಥೇನ್ ಆಗುತ್ತದೆ ಇಲ್ಲಿ ಕ್ಲೋರೋ ಬ್ರೋಮೋ ಅಯೋಡೋ ಅಂತಂದ್ರೆ ಹ್ಯಾಲೋಜನ್ ಗಳು ಅದಕ್ಕಾಗಿ ಇನ್ನೊಂದು ಹೆಸರೇನು ಇನ್ನೊಂದು ಹೆಸರು ಹ್ಯಾಲೋಜನೀಕರಣ ಅಂತ ಕರೀತೀವಿ ಹ್ಯಾಲೋಜನೀಕರಣ ಅಂದ್ರೇನು ಹೈಡ್ರೋಕಾರ್ಬನ್ ಗಳಲ್ಲಿ ಹೈಡ್ರೋಜನ್ನಿನ ಸ್ಥಾನವನ್ನ ಯಾವುದೋ ಒಂದು ಹ್ಯಾಲೋಜನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಸ್ಥಾನವನ್ನು ಬದಲಾಯಿಸುವ ಪ್ರಕ್ರಿಯೆಗೆ ಹ್ಯಾಲೋಜನೀಕರಣ ಅಂತ ಕರೀತೀವಿ ಇಲ್ಲಿ ಉದಾಹರಣೆ ನಾವು ಇದನ್ನ ತಗೋಬಹುದು ಮೀಥೇನ್ನ ಮಿಥೈಲ್ ಕ್ಲೋರೈಡ್ ಆಗಿ ಮಾಡಬಹುದು ಇಲ್ಲಿ ಆದೇಶನ ಕ್ರಿಯೆಯೊಳಗ ಮತ್ತೆ ಎರಡು ಭಾಗ ಬರ್ತದೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗೆ ಎರಡು ಭಾಗ ಬರ್ತವ ಒಂದು ಎಲೆಕ್ಟ್ರೋಫಿಲಿಕ್ ಅಂತ ಬರ್ತದ ಇನ್ನೊಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬರ್ತದೆ ಈ ಎರಡು ರಿಯಾಕ್ಷನ್ ಗಳು ಎರಡು ಕ್ರಿಯೆಗಳು ನಾವು ಪಿಯುಸಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಒಳಗೆ ಕಲಿತಿರೋ ಅಲ್ಲಿ SN1 ರಿಯಾಕ್ಷನ್ ಮತ್ತು SN2 ರಿಯಾಕ್ಷನ್ ಅಥವಾ ಮೆಕಾನಿಸಂ ಅಂತ ಕಲಿತಿರಿ SN1 ಮೆಕಾನಿಸಂ SN2 ಮೆಕಾನಿಸಂ ಅನ್ನು ನಾವು ಅಲ್ಲಿ ಕಲಿತೀವಿ ಯಾಲಿ ಪಿಯುಸಿ ಸೆಕೆಂಡ್ ಇಯರ್ ಒಳಗೆ ಈ ರೀತಿಯಾಗಿ ನಾವು ಹೈಡ್ರೋಕಾರ್ಬನ್ ಗಳು ಅಥವಾ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ನಾವು ನೋಡ್ಕೊಂಡ್ ಬಂದ್ವಿ ಹೌದಾ ಮುಂದಿನ ಭಾಗದೊಳಗೆ ಈ ಹೈಡ್ರೋಕಾರ್ಬನ್ ಗಳು ಅಥವಾ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಮುಂದಿನ ಭಾಗವನ್ನು ನೋಡೋಣ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು